ಇಲ್ಲರೆ ನಾವು ಇವತ್ತು ಸ್ನೇಹಿತರೆ ನಾವು ಇವಾಗ ನೋಡೋಣ ಕರ್ನಾಟಕ ಮಾತೆ ಭುವನೇಶ್ವರಿ. ಕರ್ನಾಟಕ ಮಾತೆ ಭುವನೇಶ್ವರಿಯ ಒಂದು ದೇವಸ್ಥಾನ ಬರೋದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿಂದ ಕುಮಟಾ ಹೋಗೋ ರೋಡಲ್ಲಿ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಆದಾಗ ನಿಮಗೆ ಒಂದು ಗುಡ್ಡ ಸಿಗುತ್ತೆ. ಗುಡ್ಡದ ಮೇಲೆ ತಾಯಿ ನೆಲೆಯಾಗಿದ್ದಾಳೆ. ಹೋಗಿ ಅದನ್ನು ನೋಡ್ಕೊಂಬೋಣ ನಾವು ಇವಾಗ. ಭುವನೇಶ್ವರಿ ತಾಯಿ ಕರ್ನಾಟಕ ಮಾತೆ ಟೆಂಪಲ್ ಒಂದೇ ಇರೋದು ಕರ್ನಾಟಕ ಸ್ಟೇಟ್ಗೆ. ಅಲ್ಲಿ ಹೋಗಿ ಅದನ್ನು ನೋಡ್ಕೊಂಬರೋಣ. I'm gonna show you Bhuvaneshwari Temple. You know what is Bhuvaneshwari? Bhuvaneshwari is our mother, Karnataka mother. Okay. I mean, like, what do you call in Andhra? It's Telugu Thalli. Yeah? Telugu Thalli. I mean, do you have any temple, like any particular goddess? We do have it. Like we call it as Bhuvaneshwari. Okay. Like we are calling it as Telugu Thalli. Telugu Thalli. Okay, no problem. We call it as Bhuvaneshwari. Bhuvaneshwari temple is only one temple we have in Karnataka state, and it is situated in Siddapur Taluk. It's Uttara Kannada, 581355. So it comes, it's situated near on the road of, I mean, like Siddapur to Kumta road. Okay, Kumta road ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಸಿಗುತ್ತೆ ನಮಗೆ ಭುವನೇಶ್ವರಿ ಟೆಂಪಲ್. ಸೊ ಅದು ಬಂದು ಇಡೀ ರಾಜ್ಯಕ್ಕೆ ಇರೋದು ಒಂದೇನೆ. ಗೋಸ್ವರ್ಗ, ಆಮೇಲೆ ಗೋಸ್ವರ್ಗನೂ ಹೋಗ್ತೀವಿ ನಾವು. ಗೋಸ್ವರ್ಗ ಹೋಗ್ಬರೋಣ. ಇದು ಗೋಸ್ವರ್ಗ ರೋಡು. ಗೋಸ್ವರ್ಗನೂ ಹೋಗ್ತೀವಿ ಫಸ್ಟ್. ಇವಾಗ ಭುವನೇಶ್ವರಿ ನೋಡ್ಕೊಂಬರೋಣ. ಭುವನೇಶ್ವರಿ ಟೆಂಪಲ್ಗೆ ಹೋಗಿ ಕನ್ನಡ ಮಾತೆಯ ಒಂದು ಆಶೀರ್ವಾದ ತಗೊಂಬರೋಣ. ಇಡೀ ರಾಜ್ಯಕ್ಕೆ ಅದೊಂದೇ ಟೆಂಪಲ್ ಇರೋದು. ಸೊ ಅಲ್ಲಿ ಹೋಗಿ ಅದನ್ನು ಇವಾಗ ನೋಡೋಣ. ನೇಮ್ ಚೂಪಿಸ್ತಾ ನೀವು. ಓಕೆ, ಭುವನೇಶ್ವರಿ ಟೆಂಪಲ್ ಕುಮಟಾ ರೋಡಿಂದ. ಸೊ ನಾವು ಮೇಲೆ ಹತ್ತಾ ಇದ್ದೀವಿ. ಇದು ಕರ್ನಾಟಕದ ಒಂದೇ ಒಂದು ಜಯ ಭುವನೇಶ್ವರಿ ತಾಯಿ ಇರುವಂಥ ಒಂದು ದೇವಸ್ಥಾನ. ಓಕೆ, ಹೋಗಿ ನೋಡ್ತಾ ಇದ್ದೀವಿ. ಇದು ಕರ್ನಾಟಕಕ್ಕೆ ಒಂದೇ ಒಂದು ಇರೋದು ಏಕೈಕ ದೇವಸ್ಥಾನ ಕರ್ನಾಟಕದ ಭುವನೇಶ್ವರಿ ತಾಯಿ ದೇವಸ್ಥಾನ. ಕರ್ನಾಟಕ ಸ್ಟೇಟ್ಗೆ ಅಂತ ಕರ್ನಾಟಕ ತಲ್ಲಿ ತಾಯಿ ಭುವನೇಶ್ವರಿಯ ಒಂದೇ ಒಂದು ದೇವಸ್ಥಾನ ಇರೋದು ಸಿದ್ದಾಪುರದಿಂದ ಕುಮಟಾ ರೋಡಲ್ಲಿ, ಸಿದ್ದಾಪುರ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು. ಸೊ ಈಗ ಬಂದರೆ ಜೋಗ್ ಫಾಲ್ಸ್ ಬಂದವರು ಇಲ್ಲಿ ಬಂದ್ಬಿಟ್ಟು ಆರಾಮ್ ನೋಡ್ಕೊಂಡು ಹೋಗ್ಬೋದು. ಜೋಗ್ ಫಾಲ್ಸಿಂದ ಸಿರ್ಸಿ ರೋಡಲ್ಲಿ ಹೋಗ್ಬೇಕಾದ್ರೆ ಸಿದ್ದಾಪುರ ಸಿಗುತ್ತೆ. ಸಿದ್ದಾಪುರದಿಂದ ಕುಮಟಾ ರೋಡಲ್ಲಿ ಈ ದೇವಸ್ಥಾನ ಸಿಗುತ್ತೆ. ಓಕೆ, ನೋಡಿ ಬಂತು ನಮ್ಮ ಕನ್ನಡ ಮಾತೆಯ ಒಂದು ದೇಗುಲ. ಕನ್ನಡಾಂಬೆ ನಮ್ಮ ರಾಜ್ಯಕ್ಕೆ ಇರೋವಂಥ ಒಂದೇ ಒಂದು ದೇವಸ್ಥಾನ ಇದು ಭುವನೇಶ್ವರಿ. ಒಂದು ಹೆಮ್ಮೆ ವಿಚಾರ ಇದೆ ನಮಗೆ. ಮೋಸ್ಟ್ಲಿ ಬಾಗಿಲಾಕಿದಾರಾ ಹಾಕಿದ್ದಾರೆ. ಇರಲಿ, ನಾನು ಒಂದ್ಸಲ ಹಿಂಗೆ ನೋಡ್ಕೊಂಡು ತೋರಿಸ್ತೀನಿ ನಿಮಗೆ. ಸೊ ಹಿಂಗಿದೆ ಅಂತ ನೋಡಿ. ಇದು ಒಂದು ಭುವನೇಶ್ವರಿಯ ಒಂದು ದೇವಸ್ಥಾನ, ಮಾತೆ ಭುವನೇಶ್ವರಿ ದೇವಸ್ಥಾನ ಕರ್ನಾಟಕಕ್ಕೆ ಒಂದೇ ಇರೋದು. ಓಕೆ, ಬಾಗಿಲಾಕ್ಬಿಟ್ಟಿದ್ದಾರೆ. ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ. ಸೊ ನೀವು ಬಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಗ್ರೀನರಿ ಹಿಂಗಿದೆ. ಪಶ್ಚಿಮ ಘಟ್ಟನ ನೀವು ಹೀಗೆ ನೋಡ್ಬೋದು. ವೆಸ್ಟರ್ನ್ ಘಾಟ್ಸ್. ಸೊ ಇಲ್ಲಿ ನಿಂತರೆ ನಿಮಗೆ ಫುಲ್ ಗ್ರೀನರಿ ಕಾಣಿಸ್ತಾ. ಬಾಗಿಲು ಹಾಕ್ಬಿಟ್ಟಿದ್ದಾರೆ ನಮ್ಮ ಬಾಗಿಲು. ಸೊ ಯಾರೇ ಬಂದ್ರೂ ನೀವು ಇಲ್ಲಿ ನೋಡಿಕೊಂಡು ಹೋಗ್ಬೋದು. ಓಕೆ, ಹೋಗಾಯಿತು ಭುವನೇಶ್ವರಿ ಟೆಂಪಲ್ಗೆ. ಅದರದು ಕ್ಲೋಸ್ ಆಗಿಬಿಟ್ಟಿದೆ. ನಮ್ಮ ಬಾಗಿಲಕ್ಕೆ ಏನೇ ಇರಲಿ, ನಮ್ಮದು ಭುವನೇಶ್ವರಿ ತಾಯಿ ಇಲ್ಲಿರ್ತಾಳೆ ನಮಗೆ ಹೃದಯದಲ್ಲಿ. ಸೊ ಭುವನೇಶ್ವರಿ ಎಲ್ಲರೂ ಒಳ್ಳೇದು ಮಾಡಲಿ. ಸೊ ನಾವು ಇವಾಗ ಗೋಸ್ವರ್ಗ ಹೋಗ್ತಾ ಇರೋದು. ಇದು ಕೂಡ ಸಿದ್ದಾಪುರದಿಂದ ಕುಮಟಾ ರೋಡಲ್ಲೇ ಬರೋದು. 5 ಕಿಲೋಮೀಟರ್ ಅಷ್ಟಲ್ಲಿ ಸಿಗುತ್ತೆ ನಿಮ್ಗೆ. ಅಲ್ಲಿ ಬೋರ್ಡ್ ಇರುತ್ತೆ ರೈಟ್ ಸೈಡಲ್ಲಿ, ಗೊತ್ತಾಗುತ್ತೆ ನೋಡಿದ್ರೆ. ಇದು ತುಂಬ ಚೆನ್ನಾಗಿದೆ ಪ್ಲೇಸು. ಹೋಗಿ ನೋಡ್ಕೊಂಬರೋಣ. ಅವಾಗ ನಿಮಗೆ ನೀವೇ ಅಂತೀರಾ ಚೆನ್ನಾಗಿದೆ ಅಂತ. ಓಕೆ, ಬನ್ನಿ ನೋಡ್ಕೊಂಬರೋಣ. ಓಕೆ, ನಾವು ಇವಾಗ ಎಂಟರ್ ಆಗ್ತಿದ್ದೀವಿ ಗೋಸ್ವರ್ಗ ಅಂತ ಬೋರ್ಡ್ ಇದೆ ಸಿದ್ದಾಪುರ ಕುಮಟಾ ರೋಡಲ್ಲಿ. ಅಲ್ಲಿಂದ ಒಳಗಡೆ ಹೋದರೆ ಸಿಗೋದೇ ಗೋಸ್ವರ್ಗ. ತುಂಬ ಚೆನ್ನಾಗಿದೆ ಇದು. ಹೋಗಿ ನೋಡ್ಕೊಂಬರೋಣ. ಗೋಸ್ವರ್ಗ ಹೆಂಗೆ ಬರ್ತಾಯಿದೆ ಹೋಗೋಣ. ಎರಡಲ್ಲಿಗೆ ಹೋಗೋಣ. ಹೋಗುತ್ತಲ್ಲ, ಕಾರಲ್ಲಿ ತಗೊಂಡೋಗ್ಬೋದಾ? ಇಲ್ಲ, ನಿಲ್ಲಿಸ್ಬಿಟ್ಟು ಗೋಸ್ವರ್ಗ ನೋಡೋಕ್ಕೆ ಹೋಗೋಣ. ಬನ್ನಿ ಎಲ್ಲರೂ ಬನ್ನಿ. ಹರೇ ರಾಮ್. ಗೋಸ್ವರ್ಗ ಮನೆ ಹೋಣ. ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಸಂಡವರ್ನಿಂಗೆಲ್ಲ ಒಳ್ಳೊಳ್ಳೆ ಒಂದು ನಿಸರ್ಗದ ಮಡಿಲಲ್ಲಿ ಒಂದು ಸ್ವರ್ಗ, ನಿಸರ್ಗ ಮಾತೆಯ ಮಡಿಲಲ್ಲಿ ಒಂದು ಸ್ವರ್ಗ ನೋಡಬೇಕು ಅಂದರೆ ನೀವು ಇಲ್ಲಿಗೆ ಬನ್ನಿ. ನೋಡಿ ಏನು ಮಾಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಹಿಂಗೆ ಆಗೋದು, ಫೋಟೋ ತೆಗೆದು 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 ಫೋಟೋದಲ್ಲೇ ಮುಳುಗಿಬಿಡ್ತಾರೆ. ಓಕೆ, ಇಲ್ಲಿ ಎಲ್ಲ ಥರದ ತಳಿಗಳನ್ನ ಒಂದು ಗೋಗಳಿದ್ದಾವೆ, ಗೋವಿಹಾರ. ನೋಡಿ ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾಗಿದೆ ಗೋವಿರಾಮ, ತುಂಬ ಪ್ರಶಾಂತವಾಗಿರುವಂಥ ಸ್ಥಳ. ಸೊ ಇಲ್ಲಿ ಎಲ್ಲ ಥರದ ತಳಿಯ ಬೇರೆ ಬೇರೆ ತಳಿಯ ಒಂದು ಎಷ್ಟು ಚೆನ್ನಾಗಿದೆ ನೋಡಿ ಕೋಡು. ನಂದಿ ಶಾಲೆ, ಗೋವಿರಾಮ, ಬ್ರಾಕ್ ಲೆಸ್ನರ್, ಬಿಗ್ ಶೋ ಎಲ್ಲ ಇದ್ದಾರೆ ಇಲ್ಲಿ. ರಾಕ್ ತುಂಬ ಚೆನ್ನಾಗಿದೆ, ತುಂಬ ಒಂದು ಶಾಂತತೆಯಿಂದ ಕೂಡಿರುವಂಥ ಒಂದು ಪ್ರದೇಶ. ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಯಾರ ಮೈಂಡ್ ಪೀಸ್ ಆಗಿರುತ್ತೆ ಅವರಿಗೆ ಪೀಸ್ ಆಫ್ ಮೈಂಡ್ ದೊರಕೋಂಥ ಒಂದು ಪ್ರದೇಶ. ಗೋಸ್ವರ್ಗ, ಹೆಸರು ತಕ್ಕಂಗೆನ ಸ್ವರ್ಗ. ಘಟಾನುಘಟಿಗಳಿದಾರಿಲ್ಲಲ್ಲ, ಇವರು ಸಾಹೇಬರು, ಇವರಿಗೆ ಆಧಾರ್ ಲಿಂಕ್ ಮಾಡಿದ್ದಾರೆ, ನೀವು ನಿಮ್ಗೆ ಲಿಂಕ್ ಮಾಡ್ಕೊಂಬಿಡಿ. ನೋಡಿ ಆಧಾರ್ ಲಿಂಕ್ ಇದೆ, ಆಧಾರ್ ಲಿಂಕ್ ಕಿವಿಗೆ ಹೊಡೆದಿದ್ರೆ ಆಧಾರ್ ಲಿಂಕ್. ಓಹ್, ಸಾಹೇಬ್ರು ಎಲ್ಲಿದ್ದಾರೆ? ಬಿಗ್ ಬಾಸ್, ಬಿಗ್ ಬಾಸ್ ಇವರು, ಬಿಗ್ ಬಾಸ್ ಇವರು. ಇವರು ಯಾವುದೋ ಯಾವುದೋ ಸಣ್ಣ ಬಾಸು. ಎಲ್ಲ ಬಿಗ್ ಬಾಸ್ಗಳಿದ್ದಾರೆ. ಇವತ್ತು ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತಲ್ಲ, ಹೌದಾ? ಹಳ್ದಮ್ ಮೇಲೆ ಹತ್ತಿ ನೋಡೋಣ. ಮೇಲೆ ಹತ್ತಿ ಬಂದರೆ ನಿಮಗೆ ಇಲ್ಲಿ ಇದು ಎಲ್ಲ ಗೋಮೂತ್ರದಲ್ಲ, ಇದು ಗೋಮೂತ್ರದ್ದು, ಇದು ಎಲ್ಲ ಗೋಮೂತ್ರ ಇರುವಂಥದ್ದು, ಪ್ರೋಕ್ಷಣೆ ಮಾಡಿರೋಂಥದ್ದು. ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಇಲ್ಲಿ ಬಂದುಬಿಟ್ರೆ ಫುಲ್ ಶಾಂತಿ ಸಿಗುತ್ತೆ. ನಿಸರ್ಗದ ಮಡಿಲಲ್ಲಿ, ಸುತ್ತಲೂ ನಿಸರ್ಗ, ನಿಸರ್ಗದ ಮಡಿಲಲ್ಲಿ ಈ ಗಂಟೆಗಳ ಝೇಂಕಾರ, ಗೋಮಾತೆ ಗಂಟೆಗಳ ಝೇಂಕಾರ ಕಿವಿಗೆ ಎಷ್ಟು ತಂಪಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದ್ರ ಮೇಲೆ ನಮ್ಮ ರಾಕಿಗೆ ಪ್ರೀತಿ ಆಗಿಬಿಟ್ಟಿದೆ, ಏನೋ ಮಾಡಬೇಕಂತ ಇವನಿಗೆ. ಫೋಟೋ ತೆಗಿಬೇಕಾ? ಫೋಟೋ ಒಂದನ್ನು ಕರೆದ್ರೆ ಎಲ್ಲ ಬರ್ತಿದೆ ಅಂತಿದೆ ನಮ್ಮ ಹುಡುಗ. ಇದು ಗೋವತ್ಸ ವಿಹಾರ ಅಂತ, ಅಂದರೆ ಚಿಕ್ಕ ಮಕ್ಕ ಹುಟ್ಟಿರೋನ್ನ ಇಲ್ಲಿ ಇಟ್ಟಿರ್ತಾರೆ. ಸಣ್ಣ ಕರುಗಳ ಜೊತೆ ಸ್ವಲ್ಪ ಸಮಯ ಇರಲು ಅವಕಾಶ, ಚಿಕ್ಕ ಮಕ್ಕಳನ್ನ ಒಳಗಡೆ ಬಿಡ್ತಾರೆ. ಅಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಬಂದ್ರೆ ಅವ್ರನ್ನ ಏನ್ ಲೇದು ಕದ ಬಂದರೆ ಗೋವಿರಾಮ. ಇಲ್ಲಿ ಬಂದು ಪ್ರಸವ ಶಾಲೆ, ಪ್ರಸವ ಶಾಲೆ ಅಂದರೆ ಇದು ಡಿಲಿವರಿ ರೂಮ್, ಲೇಬರ್ ರೂಮ್ ಅಂತಾರಲ್ಲ ಹಂಗೆ. ಪ್ರಸವ ಶಾಲೆ, ಸೊ ಡೆಲಿವರಿ ರೂಮ್ ಇರೋದಿದು. ತುಂಬ ಚೆನ್ನಾಗಿದೆ, ಬಂದು ಒಂದು ಸಲ ನೋಡಿ, ಒಳ್ಳೆಯದಾಗುತ್ತೆ. ಸರಿ.